ನಮ್ಮ ರೇವಣ್ಣ ಸಾಹೇಬರು ಕೂಡ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ನಾಯಕರು ಯಾರನ್ನೂ ಕೂಡ ಬೇಜಾರು ಮಾಡದಿರಾ 24 ಗಂಟೆಗಳ ಕಾಲ ನಮ್ಮ ದೊಡಪ್ಪ ಅವರು ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡತಕ್ಕಂತ ವ್ಯಕ್ತಿ ಯಾವಾಗ ಒಳ್ಳೆ ನರಸೀಪುರದಲ್ಲಿ ಇರ್ತಾರೆ ಯಾವಾಗ ಬೆಂಗಳೂರಿಗೆ ಬರ್ತಾರೆ ಗೊತ್ತಿಲ್ಲ ಬೆಳಗ್ಗೆ ಅಲ್ಲಿ ಇದ್ದರೆ ಮಧ್ಯಾಹ್ನ ಇಲ್ಲಿ ಬಂದಿರ್ತಾರೆ ಮತ್ತೆ ನೈಟ್ ಅಲ್ಲಿ ಹೋಗಿರ್ತಾರೆ ಆ ರೀತಿ ನಮ್ಮ ಪ್ರಜ್ವಲ್ಲೂ ಕೂಡ ಮಾತನಾಡಬೇಕಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜನತಾದಳ ಪಕ್ಷದ ಒಬ್ಬ ಸಂಸದನಾಗಿ ಇವತ್ತು ಆಯ್ಕೆಯಾಗಿ ದೆಹಲಿಯಲ್ಲಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಕಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಪ್ರಜ್ವಲ್ ರೇವಣ್ಣ ಅವರು ಕೂಡ ಏನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು